ಆಯ್ತು, ಕುಳಿ ಜಾಗಕ್ಕೆ ಅದನ್ನ ಹಚ್ಚಿ. ನಿಮಗೆ ಬೇರೆ ಏನಾದರೂ ಅಗತ್ಯವಿದ್ರೆ ನಂಗೆ ತಿಳಿಸಿ. ಆಯ್ತು ಸರ್, ಖಂಡಿತ. ಏ ಲೋಹಿತಣ್ಣ, ಹೇಗಿದ್ದೀರಾ? ಹೇ ರಾಜೇಶ್, ಬಹಳ ದಿನಗಳಿಂದ. ನಿಮ್ಮೂರಲ್ಲಿ ವ್ಯಾಪಾರ ಹೇಗೆ ನಡೀತಿದೆ? ವ್ಯಾಪಾರ ಚೆನ್ನಾಗಿದೆ, ಆದರೆ ನಾನು ಹೇಳಲೇಬೇಕು, ನಿಮ್ಮ ಅಂಗಡಿ ಚೆನ್ನಾಗಿ ಕಾಣ್ತಿದೆ. ರಾತ್ರಿ ಸಂಪೂರ್ಣ ಬದಲಾಗಿದೆ ರಾಜೇಶ್. ನಂಗೀಗ ಪಿಡೆ ಲೈಟ್ ಕಿ ದುನಿಯಾ ಆಗೋಗಿದೆ. ಅಂದ್ರೆ ಇದರರ್ಥ ಇಂದಿನಿಂದ ನೀವು ಪಿಡೆ ಲೈಟ್ ನ ಉತ್ಪನ್ನಗಳನ್ನ ಖರೀದಿಸ್ತೀರಿ ಮತ್ತು ಅವುಗಳ ಮಾರಾಟ ಮಾಡ್ತೇನೆ. ಅದ್ರ ಹೊರತಾಗಿ ಪಿಡೆ ಲೈಟ್ ಎಕ್ಸ್ಪರ್ಟ್ ಆಗಿದ್ದೀನಿ. ಪಿಡೆ ಲೈಟ್ ಎಕ್ಸ್ಪರ್ಟ್? ಹಂಗಂದ್ರೇನು? ಬನ್ನಿ, ನಾನು ವಿವರಿಸ್ತೀನಿ. ಪ್ರತಿಯೊಂದು ಮನೆ ಮನೆಯಲ್ಲೂ ಸೈಟಿನ ಪ್ರತಿ ಕೆಲಸದಲ್ಲೂ ಸಹಾಯ ಏನೇ ಬೇಕೇ ಅಂದ್ರು ಪಿಡಿ ಲೈಟ್ ಕಿ ದುನಿಯಾಲಿ ನಾನ್ ಪಿಡಿ ಲೈಟ್ ಎಕ್ಸ್ಪರ್ಟ್. ಯಾವ ಪ್ರಾಡಕ್ಟ್ ಬಳಸಬೇಕು, ಯಾವ ಅಂಟನ್ನ ಅಂಟಿಸಬೇಕು, ಅಗತ್ಯ ಏನೇ ಇರಲಿ ನಾನು ಪಿಡಿ ಲೈಟ್ ಕಿ ದುನಿಯಾಲಿ ನಾನ್ ಪಿಡಿ ಲೈಟ್ ಎಕ್ಸ್ಪರ್ಟ್. ಫರ್ನಿಚರ್ ಹೊಳೆಯುವಂತೆ, ಲ್ಯಾಮಿನೇಟ್ ಅಂಟಿಸುವಂತೆ, ಗೋಡೆಗಳ ಮೇಲ್ ಪೇಂಟ್ ಮಾಡೋಕೆ, ಸೋರಿಕೆಯಿಂದ ರಕ್ಷಿಸೋಕೆ, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕೆ, ದೊಡ್ಡ ಸಮಸ್ಯೆ ನಿಮಗೆ ಇದ್ರೆ ಅಗತ್ಯ ಏನೇ ಇರಲಿ ನಾನು ಪಿಡಿ ಲೈಟ್ ಕಿ ದುನಿಯಾಲಿ ಪಿಡಿ ಲೈಟ್ ಎಕ್ಸ್ಪರ್ಟ್. ಟ್ರೈನಿಂಗ್ ಮುಗಿದೋಗಿದೆ, ವಿಡಿಯೋ ಅಂತೂ ನೋಡಾಗಿದೆ, ಡೆಮೋ ಕೂಡ ಕೊಡ್ತೀವಿ, ಅಪ್ಲಿಕೇಶನ್ ಕಲಿಸ್ತೀವಿ, ಅಗತ್ಯ ಏನೇ ಇರಲಿ ನಾನು ಪಿಡಿ ಲೈಟ್ ಕಿ ದುನಿಯಾಲಿ ಪಿಡಿ ಲೈಟ್ ಎಕ್ಸ್ಪರ್ಟ್. ಪಿಡಿ ಲೈಟ್ ದುನಿಯಾದಲ್ಲಿ ವ್ಯಾಪಾರದ ಉನ್ನತಿ ಸಾಗುತ್ತಾ ಮುಂದೆ ನಾವು ಹಳ್ಳಿನೂ ಉನ್ನತಿ. ಇದರ ಬಗ್ಗೆ ತಿಳಿಸಿಕೊಡಲು ನನಗೆ ತುಂಬಾ ಹೆಮ್ಮೆ ಇದೆ. ಎಲ್ಲ ಕಷ್ಟದಲ್ಲೂ ಇರ್ತೀನಿ, ಹಳ್ಳಿಯೊಂದಿಗೆ ಇರ್ತೀನಿ, ಏನೇ ಬೇಕು ಅಂದ್ರು ಏನೇ ಬೇಕು ಅಂದ್ರು ನಾನು ಪಿಡಿ ಲೈಟ್ ಕಿ ದುನಿಯಾಲಿ ಪಿಡಿ ಲೈಟ್ ಎಕ್ಸ್ಪರ್ಟ್. ಪಿಡಿ ಲೈಟ್ ಕಿ ದುನಿಯಾಲಿ ಪಿಡಿ ಲೈಟ್ ಎಕ್ಸ್ಪರ್ಟ್. ಲೋಹಿತ್ ಅಣ್ಣ, ಇದೆಲ್ಲ ತುಂಬಾ ಚೆನ್ನಾಗಿದೆ, ನೀವು ಅದನ್ನ ವಿವರವಾಗಿ ವಿವರಿಸಬಹುದೇ? ನೋಡಿ ರಾಜೇಶ್ ಅವರೇ, ಪಿಡಿ ಲೈಟ್ ಕಿ ದುನಿಯಾದ ವ್ಯಾಪಾರಿಯ ಕರ್ತವ್ಯ ಅಂದ್ರೆ ಅವನು ತನ್ನ ಹಳ್ಳಿಯ ಪರಿಹಾರ ಕೇಂದ್ರವಾಗಬೇಕು, ಮತ್ತು ಅವನ ಹಳ್ಳಿಯಲ್ಲಿ ಮಾತ್ರ ಅಲ್ಲ, ತನ್ನ ಅಕ್ಕಪಕ್ಕದ ಹಳ್ಳಿಗಳಿಗೂ ಪಿಡಿ ಲೈಟ್ ಪರಿಹಾರ ಒದಗಿಸಬೇಕು, ಸಹಾಯ ಮಾಡಬೇಕು, ಮತ್ತು ಅವರಿಗೂ ಸಹಾಯ ಮಾಡಬೇಕು. ವಾಟರ್ ಪ್ರೂಫಿಂಗಿಗೆ, ಮರಕ್ಕೆ, ಪ್ಲೈಗೆ ಅಥವಾ ಲ್ಯಾಮಿನೇಟ್ಗೆ, ಪ್ಲಂಬಿಂಗ್ಗೆ, ನಿರ್ವಹಣೆಗೆ, ಬೇಸಾಯಕ್ಕೆ, ಒಳಾಂಗಣ ಅಥವಾ ಹೊರಾಂಗಣ ಬಣ್ಣಗಳಿಗೆ ಅಥವಾ ಇನ್ಯಾವುದೇ ಕೆಲಸಕ್ಕೆ ಅದು ಸಹಾಯ ಬೇಕಾಗುತ್ತೆ. ಆದ್ರೆ ಹೇಗೆ? ಇಕೆಡಿ ಡೀಲರ್ ಆಗಿರೋದ್ರಿಂದ ನಾನು ನನ್ನ ಅಂಗಡಿಯಲ್ಲಿ ಪಿಡಿ ಲೈಟ್ ನ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳೊಂದಿಗೆ ಸ್ಟಾಕ್ ಮಾಡಿದ್ದೇನೆ, ಎಲ್ಲಾ ಉತ್ಪನ್ನಗಳ ಸಂಪೂರ್ಣ ಮಾಹಿತಿಯೊಂದಿಗೆ, ಮತ್ತು ಅವರ ಅಪ್ಲಿಕೇಶನ್ ನ ವಿಧಾನಗಳು ಸಹ ನನಗೆ ತಿಳಿದಿದೆ. ನನ್ನ ಹಳ್ಳಿಯ ಯಾವುದೇ ಸ್ಟೇಟ್ ನಲ್ಲಿ ಕೆಲಸ ಪ್ರಾರಂಭವಾದಾಗ ಪೀಠೋಪಕರಣ ತಯಾರಿಕೆ, ವಾಟರ್ ಪ್ರೂಫಿಂಗ್ಗೆ ಅಗತ್ಯವಾದ ಎಲ್ಲಾ ಪಿಡಿ ಲೈಟ್ ಉತ್ಪನ್ನಗಳನ್ನ ನಾನು ಸಿದ್ಧವಾಗಿರಿಸ್ತೇನೆ. ಅಂದ್ರೆ ಇದು ಸಂಪೂರ್ಣ ಪರಿಹಾರ ಕೇಂದ್ರವಾಗಿದೆ. ಮತ್ತು ರಾಜೇಶ್ ಅಣ್ಣ, ನಾನು ಮನೆಯ ಒಳಾಂಗಣ ಮತ್ತು ಮನೆಗಳ ಸಂಬಂಧಿಸಿದ ವಿಷಯಗಳಲ್ಲಿ ಪರಿಣಿತನಾಗಿದ್ದೇನೆ. ಯಾರಾದರೂ ಮನೆ ನಿರ್ಮಿಸಲು ಬಯಸಿದ್ರೆ ಅವರಿಗೆ ಬೇಕಾದ ಎಲ್ಲವನ್ನ ನಾನು ಹೊಂದಿದ್ದೇನೆ. ನಾನು ನೀಡೋ ಸೇವೆಗಳ ಬಗ್ಗೆ ನನಗೆ ಹೆಮ್ಮೆ ಇದೆ, ಮತ್ತು ನಾನು ನಮ್ಮ ಹಳ್ಳಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತೇನೆ. ನಾನು ಪಿಡಿ ಲೈಟ್ ಕಿ ದುನಿಯಾದಲ್ಲಿ ಡೀಲರ್ ಆಗಿ ನೇಮಕಗೊಂಡ ನಂತರ ಅಕ್ಕಪಕ್ಕದ ಹಳ್ಳಿಗಳ ಅಂಗಡಿ ಮಾಲೀಕರು ಬೇರೆ ಯಾವುದೇ ನಗರ ಅಥವಾ ಹಳ್ಳಿಗೆ ಹೋಗಬೇಕಾಗಿಲ್ಲ, ಏಕೆಂದ್ರೆ ಅವರು ಇಲ್ಲಿ ಎಲ್ಲಾ ಪಿಡಿ ಲೈಟ್ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪಡಿತಾರೆ. ನಿಜವಾಗಿಯೂ? ಮತ್ತು ನನ್ನ ಹಳ್ಳಿಯಲ್ಲಿ ಪಿಡಿ ಲೈಟ್ ಉತ್ಪನ್ನಗಳ ಮಾರಾಟವನ್ನ ಹೆಚ್ಚಿಸಲು ನಾನು ತುಂಬಾ ಶ್ರಮಿಸಬೇಕು. ರಾಜೇಶ್, ಅರ್ಥವಾಯ್ತೆ? ಎಂತ ಕಷ್ಟದ ಕೆಲಸ. ನಾನು ಪ್ರತಿ ತಿಂಗಳು ಕನಿಷ್ಠ ಒಬ್ಬ ಮನೆ ಮಾಲೀಕರು ಅಥವಾ ಗುತ್ತಿಗೆದಾರರ ಸ್ಥಳಕ್ಕೆ ಭೇಟಿ ಮಾಡ್ತೀನಿ. ನಾನು ಅವರಿಗೆ ವಾಟರ್ ಪ್ರೂಫಿಂಗ್, ಪೇಂಟಿಂಗ್ ಮತ್ತು ನಾವು ನೀಡುವ ಹಲವು ಪರಿಹಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಸೈಟ್ ಅಲ್ಲಿ ಯಾವುದೇ ಸಮಸ್ಯೆಯನ್ನ ಎದುರಿಸಿದ್ರೆ ಪಿಡಿ ಲೈಟ್ ನ ಬಿಡಿಐ ಅಥವಾ ಬಿಡಿಇನಿಂದ ಸಹಾಯವನ್ನ ಕೇಳ್ತೇನೆ. ನಾನು ತಿಂಗಳಿಗೊಮ್ಮೆ ನನ್ನ ಅಂಗಡಿಯಲ್ಲಿ ಎಲ್ಲಾ ಗುತ್ತಿಗೆದಾರರನ್ನ ಒಟ್ಟುಗೂಡಿಸಿ ನಂತರ ಉತ್ಪನ್ನದ ಅಪ್ಲಿಕೇಶನ್ ಅಲ್ಲಿ ಅವರಿಗೆ ತರಬೇತಿ ನೀಡ್ತೀನಿ. ಅದು ಅವರ ಕೌಶಲ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ, ಮತ್ತು ಇದು ಅವರ ಕೆಲಸಕ್ಕೂ ಒಳ್ಳೆಯದು. ನನ್ನ ಅಂಗಡಿಯಲ್ಲಿ ಉತ್ಪನ್ನಗಳ ಪ್ರದರ್ಶನವನ್ನ ನಾನು ನಿರ್ವಹಿಸುತ್ತೇನೆ, ಇದರಿಂದ ಎಲ್ಲಾ ಉತ್ಪನ್ನಗಳು ಚೆನ್ನಾಗಿ ಕಾಣಿಸುತ್ತವೆ. ಇದನ್ನ ಮಾಡಿದ ನಂತರ ಬೇಡಿಕೆ ಹೆಚ್ಚಾಗುತ್ತೆ, ನಂತರ ಪಿಡಿ ಲೈಟ್ ಕಿ ದುನಿಯಾದ ವಿತರಕರ ವ್ಯಾಪಾರವು ಹೆಚ್ಚಾಗುತ್ತೆ, ಕಂಪನಿಗೆ ಸಿಗುವಷ್ಟು ಲಾಭಗಳು ನಿಮಗೂ ಸಿಗುತ್ತವೆ ಎಂದರ್ಥ. ನೀವು ಹೇಳಿದ್ದು ಸರಿ, ಯಾವುದೇ ಅಂಗಡಿಯು ಪಿಡಿ ಲೈಟ್ ಕಿ ದುನಿಯಾದಲ್ಲಿ ಇಟ್ಟುವಾಗಬಹುದೇ? ರಾಜೇಶ್ ಅಣ್ಣ, ಪಿಡಿ ಲೈಟ್ ನ ಎಲ್ಲಾ ಉತ್ಪನ್ನಗಳನ್ನ ಇಡುವಷ್ಟು ದೊಡ್ಡದಾದ ಹಳ್ಳಿಯ ಯಾವುದೇ ಅಂಗಡಿಯು ಮತ್ತು ಅನೇಕ ಗ್ರಾಹಕರು, ಕಟ್ಟಡ ಕಾರ್ಮಿಕರು, ಬಡಗಿಗಳು, ಪ್ಲಂಬರ್ಗಳು ಮತ್ತು ರೈತರು ಭೇಟಿ ನೀಡಬಹುದಾದ ಪಿಡಿ ಲೈಟ್ ಕಿ ದುನಿಯಾದಾಗಬಹುದು. ಇದು ಅದ್ಭುತವಾಗಿದೆ. ಹಳ್ಳಿಯಲ್ಲಿ ಅಂತಹ ಇನ್ನೊಂದು ಅಂಗಡಿ ಇದ್ರೆ ಏನು? ಹೌದು, ಅದು ಸಾಧ್ಯ. ಅದಾಗಿಯೂ ನಾನು ಪಿಡಿ ಲೈಟ್ ಬಿಡಿಐ ನಿಂದ ತರಬೇತಿ ಪಡೆದಿದ್ದೇನೆ, ಎಲ್ಲಾ ಉತ್ಪನ್ನಗಳ ಜ್ಞಾನ ಪಡೆದುಕೊಂಡಿದ್ದೇನೆ, ಮತ್ತು ನನ್ನ ಎಲ್ಲಾ ಗುತ್ತಿಗೆದಾರ ಸ್ನೇಹಿತರನ್ನ ಸೈಟ್ಗೆ ಭೇಟಿ ನೀಡುವ ಮೂಲಕ ಸಂಪರ್ಕಿಸುತ್ತೇನೆ. ಆದ್ದರಿಂದ ಹೆಚ್ಚಿನ ಅಗತ್ಯಗಳ ಪಿಡಿ ಲೈಟ್ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳ ಸಹಾಯದಿಂದ ಪೂರೈಸುತ್ತೇನೆ.
ವಾಟರ್ ಪ್ರೂಫಿಂಗ್ ಆಗಿರಲಿ, ಪೇಂಟಿಂಗ್ ಆಗಿರಲಿ, ಅಥವಾ ಇನ್ಯಾವುದೇ ಕೆಲಸವಿರಲಿ, ಪ್ರತಿಯೊಂದು ಸಮಸ್ಯೆಗೂ ನನ್ನ ಬಳಿ ಪರಿಹಾರವಿದೆ. ಹಾಗಾದ್ರೆ ಇದು ಪ್ರಯೋಜನಕಾರಿ ಅಲ್ವೇ? ಸರಿ ಲೋಹಿತಣ್ಣ, ಆದ್ರೆ ಇದಕ್ಕಾಗಿ ಕಂಪನಿ ನಿಮಗೆ ಏನ್ ನೀಡುತ್ತೆ? ಕಂಪನಿಯು ಎಲ್ಲಾ ರೀತಿಯ ಬೆಂಬಲವನ್ನ ನೀಡುತ್ತೆ ರಾಜೇಶಣ್ಣ. ಇದು ಅಂಗಡಿಯ ಬ್ರಾಂಡ್ ಅನ್ನ ರಚಿಸುತ್ತೆ. ಡೀಲರ್ ಬೋರ್ಡ್, ಶೆಲ್ಫ್ ರ್ಯಾಕ್, ಪೋಸ್ಟರ್ಸ್, ಸ್ಟಿಕ್ಕರ್, ಉತ್ಪನ್ನಗಳ ಬಗ್ಗೆ ಮಾಹಿತಿಯೊಂದಿಗೆ ಕರಪತ್ರ ಎಲ್ಲವನ್ನ ಒದಗಿಸಲಾಗಿದೆ. ಮತ್ತು ಕಂಪನಿಯು ನಮಗೆ ಎಲ್ಲಾ ಉತ್ಪನ್ನಗಳ ತರಬೇತಿ ವಿಡಿಯೋವನ್ನ ಕಳಿಸುತ್ತೆ, ಮತ್ತು ಅದು ಕೂಡ ವಿವಿಧ ಭಾಷೆಯಲ್ಲಿ. ಮತ್ತು ರಾಜೇಶಣ್ಣ, ನಾವು ಪಿಡಿಲೈಟಿ ದುನಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಹ ಹೊಂದಿದ್ದೇವೆ. ಅಲ್ಲಿ ನಾವು ಎಲ್ಲಾ ಉತ್ಪನ್ನಗಳ ತರಬೇತಿ ವಿಡಿಯೋಗಳನ್ನ ಕಾಣಬಹುದು. ಮತ್ತು ವಿಶೇಷವಾಗಿ ನಮಗೆ ಪಿಡಿಲೈಟ್ ನಿಂದ BDI ಒಬ್ಬರು ಪ್ರತಿ ತಿಂಗಳು ನಮ್ಮನ್ನ ಭೇಟಿ ಮಾಡಲು ಇಲ್ಲಿಗೆ ಬರ್ತಾರೆ, ಮತ್ತು ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಅವರು ಹೊಸ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ತಾರೆ, ಮತ್ತು ಹೊಸ ಉತ್ಪನ್ನಗಳ ಬಗ್ಗೆ ನಮಗೆ ತಿಳಿಸ್ತಾರೆ. ಮತ್ತು ಪ್ರತಿ ವರ್ಷ ಕಂಪನಿ PKD ಡೀಲರ್ ತರಬೇತಿ ಸಭೆಯನ್ನ ಆಯೋಜಿಸುತ್ತೆ. ಅಲ್ಲಿ ನಾನು ಇತರ PKD ಸಹೋದರನ ಭೇಟಿ ಮಾಡಬಹುದು. ಮತ್ತು ರಾಜೇಶಣ್ಣ, ಈಗ ಕಂಪನಿಯು ಈ ಜೀನಿ ಅಪ್ಲಿಕೇಶನ್ ಅನ್ನ ನಮಗೆ ಒದಗಿಸಿದೆ. ಈಗ ಆರ್ಡರ್ ಮಾಡಲು ನಾನು ಎಲ್ಲಿ ಹೋಗಬೇಕಾಗಿಲ್ಲ, ನನ್ನ ಕುರ್ಚಿಯಲ್ಲಿ ಕುಳಿತು ನಾನು ಆರ್ಡರ್ ಮಾಡಬಹುದು. ಮತ್ತು ಪ್ರತಿ 3 ತಿಂಗಳ ನಂತರ ಕಂಪನಿಯು ನನಗೆ ಆದರ್ಶ PKD ಆಗುವ ಅವಕಾಶ ನೀಡುತ್ತೆ. ಕಂಪನಿಯು ವಿನ್ಯಾಸಗೊಳಿಸಿದ ಅಂಕಪಟ್ಟಿಯನ್ನ ಗಳಿಸಿದ ನಂತರ ನನ್ನನ್ನು ಗೌರವಿಸಲಾಗುತ್ತೆ. ಇದು ಅದ್ಭುತವಾಗಿದೆ. ಮತ್ತು ನಾನು 72 ಗಂಟೆಗಳ ಒಳಗೆ ವಿತರಣೆಯನ್ನ ಸಹ ಸ್ವೀಕರಿಸುತ್ತೇನೆ. ಮತ್ತು ಉತ್ಪನ್ನಗಳ ಬೆಲೆಗಳ ಮೇಲೆ ಪಾರದರ್ಶಕತೆ ದರ್ಪಣ್ ಬಿಲ್ಗಳ ಮೂಲಕ ಯೋಜನೆಗಳನ್ನ ಪಡೆಯುತ್ತೆ. ಅಂದ್ರೆ ಪಿಡಿಲೈಟ್ ಕಿ ದುನಿಯಾದಲ್ಲಿ ಡೀಲರ್ ಆಗಿರೋದು ಪ್ರಯೋಜನಕಾರಿಯಾಗಿದೆ. ನಾವು ಪ್ರಯೋಜನಗಳನ್ನ ಪಡಿತೀವಿ, ಆದ್ರೆ ಜವಾಬ್ದಾರಿಗಳಿವೆ. ಪ್ರಯೋಜನಗಳೆಂದ್ರೆ ನಮ್ಮ ವ್ಯಾಪಾರ ಬೆಳೆಯುತ್ತೆ, ನಮ್ಮ ಹಳ್ಳಿಯಲ್ಲಿ ನಮ್ಮನ್ನ ಪಿಡಿಲೈಟ್ ನ ವಿತರಕ ಕೇಂದ್ರ ಎಂದು ಕರೆಯಲಾಗುತ್ತೆ. ಮತ್ತೆ ಜವಾಬ್ದಾರಿಗಳು, ಮತ್ತು ನಮ್ಮ ಬಳಕೆದಾರರಿಂದ ಪ್ರತಿಕ್ರಿಯೆಯನ್ನ ನಾವು ತಿಳಿಸಬೇಕಾದ ಜವಾಬ್ದಾರಿಗಳು, ಪಿಡಿಲೈಟ್ ಗೆ ಯಾವುದೇ ಇತರ ಪ್ರತಿಕ್ರಿಯೆಗಳು, ಸರಿಯಾದ ಉತ್ಪನ್ನಗಳು ಮತ್ತು ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನ ಒದಗಿಸಲು ಮತ್ತು ಮಾರುಕಟ್ಟೆಯನ್ನ ಬೆಳೆಯಲು ಸಹಾಯ ಮಾಡಲು. ಯಾಕಂದ್ರೆ ನಾನು ಪಿಡಿಲೈಟ್ ದುನಿಯಾದ, ಅಂದ್ರೆ ಪಿಡಿಲೈಟ್ ಎಕ್ಸ್ಪರ್ಟ್. ನಾನು ಪಿಡಿಲೈಟ್ ಕಿ ದುನಿಯಾಲಿ ಪಿಡಿಲೈಟ್ ಎಕ್ಸ್ಪರ್ಟ್. ಪಿಡಿಲೈಟ್ ಕಿ ದುನಿಯಾಲಿ ಪಿಡಿಲೈಟ್ ಎಕ್ಸ್ಪರ್ಟ್.